ವಿದ್ಯುದರ ಏರಿಕೆಯನ್ನು ಖಂಡಿಸಿ ನಿನ್ನೆ ಕೈಗಾರಿಕೋದ್ಯಮಿಗಳು ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿದ್ರು ಇವತ್ತು ಮುಖ್ಯಮಂತ್ರಿಗಳ ಜೊತೆ ಒಂದು ಸಭೆ ನಿಗದಿಯಾಗಿದೆ ಮಹತ್ವದ ಸಭೆ ನಡೆಯಿತು ಪಿಸಿಐ ಮತ್ತು ಕೆಇಆರ್ಸಿ ನಿಯೋಗಗಳ ಜೊತೆ ಪ್ರತ್ಯೇಕವಾಗಿ ಸಭೆ ಮಾಡ್ತಾರೆ ಟ್ಯಾಕ್ಸ್ ಇಳಿಕೆಗೆ ಡಿಮ್ಯಾಂಡ್ ಇಟ್ಟಿದ್ದಾರೆ ಕೈಗಾರಿಕೋದ್ಯಮಗಳು ಅಂದ್ರೆ ಕೈಗಾರಿಕೆಗಳು ಕಾಸಿಯಾದಿಂದ ವಿದ್ಯುತ್ ದರ ಪುನರ್ ಪರಿಶೀಲನೆಗೆ ಒತ್ತಾಯವನ್ನು ಕೂಡ ಮಾಡಿದ್ದಾರೆ ಎಫ್ ಕೆ ಸಿ ಸಿ ಐ ಮತ್ತು ಕಾಸಿಯಾ ಎರಡೂ ಕೂಡ ದರ ಏರಿಕೆ ಸಮಸ್ಯೆಗೆ ಸರ್ಕಾರದ ಟಾನಿಕ್ ಸಿಗುತ್ತಾ ಈಗಾಗಲೇ ಹೇಳಿಬಿಟ್ಟಿದ್ದಾರೆ ಕೆ ಇ ಆರ್ ಸಿ ಅವರ ತೀರ್ಮಾನವನ್ನು ನಾವು ಬದಲಾಯಿಸೋಕ್ಕಾಗಲ್ಲ ವಿದ್ಯುತ್ ದರವನ್ನು ಇಳಿಸೋಕ್ಕಾಗಲ್ಲ ಅಂತ ಇಂಧನ ಸಚಿವರು ಹೇಳಿದ್ದಾರೆ ಹಾಗಿದ್ರೆ ನೀವು ಟ್ಯಾಕ್ಸ್ ಆದರೂ ಕಡಿಮೆ ಮಾಡಿ ಸೆವೆನ್ ಪರ್ಸೆಂಟ್ ಟ್ಯಾಕ್ಸ್ ಇದೆ ಅದನ್ನು ಮೂರು ಪರ್ಸೆಂಟ್ ಇಳಿಸಿ ಅಂತ ಒಂದು ಬೇಡಿಕೆಯನ್ನು ಕೈಗಾರಿಕೋದ್ಯಮದವರು ಇಟ್ಟಿದ್ದಾರೆ ಹಾಗಾಗಿ ಇವತ್ತು ಮುಖ್ಯಮಂತ್ರಿ ನೇತೃತ್ವದಲ್ಲಿ ಮಹತ್ವದ ಸಭೆ ನಡೆಯುತ್ತೆ ಸಭೆಯಲ್ಲಿ ಎಫ್ ಕೆ ಸಿ ಸಿ ಐನವರು ಕಾಸಿಯಾದವರು ಸಣ್ಣ ಕೈಗಾರಿಕೆಗಳ ಸಂಘಟನೆಯವರು ಎಲ್ಲರೂ ಕೂಡ ಭಾಗಿಯಾಗ್ತಾ ಇದ್ದಾರೆ ಚರ್ಚೆ ಮಾಡ್ತಾರೆ ಏನಾದರೂ ಒಂದು ಮದ್ದು ಹುಡುಕಬಹುದಾ ವಿದ್ಯುತ್ ದರ ಇಳಿಕೆ ಮಾಡೋಕ್ಕಾಗಲಿಲ್ಲ ಅಂತಂದರೆ ಅದಕ್ಕೆ ಆಗಿ ಏನಾದರೂ ಅನುಕೂಲ ಮಾಡಿಕೊಡಬಹುದಾ ಅಂತ ಯಾಕೆಂದರೆ ನಿನ್ನೆ ಹೋಟೆಲ್ ಅಸೋಸಿಯೇಷನ್ ಅವರು ಎಚ್ಚರಿಕೆ ಕೊಟ್ಟಿದ್ದರು ನಾವು ದರ ಏರಿಕೆ ಮಾಡ್ತೀವಿ ಕಾಫಿ ಟೀ ತಿಂಡಿ ಊಟ ಎಲ್ಲದರದ್ದು ಕೂಡ ನೀವು ವಿದ್ಯುತ್ ದರ ಇಳಿಸ್ಲಿಲ್ಲ ಅಂತಂದರೆ ಅಂತ ಸ್ವಲ್ಪ ಇದ್ರ ಬಿಸಿ ತಟ್ಟದಂಗೆ ಕಾಣಿಸ್ತಾ ಇದೆ ನಿನ್ನೆ ಸಾಕಷ್ಟು ಒಳ್ಳೆ ರೆಸ್ಪಾನ್ಸ್ ಕೂಡ ಸಿಕ್ಕಿತ್ತು ಅವರ ಬಂದ್ಗೆ ಪ್ರತಿಭಟನೆಯಲ್ಲಿ ತುಂಬ ಜನ ಭಾಗಿಯಾಗಿದ್ದರು ಸೊ ಇದನ್ನು ನೋಡಿದಂತಹ ಸರ್ಕಾರ ಈಗ ಸಣ್ಣ ಕೈಗಾರಿಕೆಗಳ ಸರ್ ಸಚಿವ ಶರಣಬಸಪ್ಪ ದರ್ಶನಾಪುರ್ ನಿನ್ನೆ ಮಾತನಾಡಿದ್ರು ಆಯಿತು ಇದನ್ನು ನಾನು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಒಂದು ಮೀಟಿಂಗ್ ಅರೆ ಅರೇಂಜ್ ಮಾಡ್ತೀನಿ ಅಂತ ಹೇಳಿದರು ಆ ಮೀಟಿಂಗ್ ಇವತ್ತೇ ಇಟ್ಕೊಂಡಿದ್ದಾರೆ ಸೊ ಹಾಗಾಗಿ ಈ ಸಭೆಯಲ್ಲಿ ಏನು ಚರ್ಚೆ ಆಗುತ್ತೆ ಆ್ಯಕ್ಚುಯಲಾಗಿ ಕರೆದಿರೋದು ಇವರೆಲ್ಲರನ್ನೂ ಕೂಡ ಬಜೆಟ್ ಪೂರ್ವ ಸಭೆ ಅಂತ ಅದರ ಜೊತೆಗೆ ಇದನ್ನೂ ಕೂಡ ಚರ್ಚೆ ಮಾಡ್ತಾರೆ ಚರ್ಚೆ ಮಾಡಿ ಏನಾದರೂ ಅನುಕೂಲತೆಗಳು ಮಾಡಿಕೊಡ್ಬೇಕಾ ಅಥವಾ ಬಜೆಟ್ನಲ್ಲೇನಾದರೂ ಏನಾದರೂ ನಿಮಗೆ ಹೊಸದಾಗಿ ಏನಾದರೂ ಅನುಕೂಲ ಮಾಡಿಕೊಡ್ತಾರಾ ನೋಡೋಣ ಏನಾಗುತ್ತೆ ಅಂತ ವೆಯ್ಟ್ ಮಾಡೋಣ